ನನ್ನ ಹೆಸರು ಅನುಷ ಎಲ್ಲರಿಗೂ ನಮಸ್ಕಾರ. ಸತ್ಕರಿಯ ಪ್ರಾಥಮಿಕ ಶಾಲೆ ಕೆಹೆಮನಹಳ್ಳಿ ಇಲ್ಲಿನ ಶಾಲಾ ವಿದ್ಯಾರ್ಥಿಗಳಿಂದ ಸರ್ವಧರ್ಮ ನಾಟಕ ಅಭಿನಯಿಸಲಿದ್ದೇವೆ. ನಾವು ನಾಟಕ ನೋಡಿ ಮಹತ್ ವ್ಯಕ್ತಿಗಳಾಗಿ ಬೋಧನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಶಾಂತಿ ಶಾಂತಿ ಶಾಂತಿ. ನಾನು ಗೌತಮ ಬುದ್ಧ. ಆಸೆಯೇ ದುಃಖದ ಮೂಲ. ನಾನು ಹೇಳುವ ಕೆಲವು ತತ್ವಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಜೀವನ ಸುಂದರವಾಗಿರುತ್ತದೆ. ಇತರರಿಗೆ ಹಾನಿ ಮಾಡಬೇಡಿ. ಜೀವನದ ಉದ್ದೇಶವನ್ನು ಸರಿಯಾಗಿ ಇಟ್ಟುಕೊಳ್ಳಿ. ಇತರರನ್ನು ತನ್ನಂತೆ ಎಂದುಕೊಳ್ಳಿ. ಸತ್ಯವನ್ನು ಜೀವನದಲ್ಲಿ ನುಡಿಯಿರಿ. ಪ್ರೀತಿಯ ಮಾರ್ಗವನ್ನು ಅನುಸರಿಸಿ. ನಿಮ್ಮನ್ನು ನೀವು ಜಯಿಸಿ. ಇತರರನ್ನು ಸಂತೋಷವಾಗಿ ಇಡಿ. ವೈರತ್ವವನ್ನು ಬಿಡಿ. ಪ್ರಾಣಿಗಳ ಹಿಂಸೆ ಮಾಡಬೇಡಿ. ಚರ್ಮವನ್ನು ಧರಿಸಬೇಡಿ. ನನ್ನ ಹೆಸರು ಮಹಾನಂದ. ನೀವು ಜೀವನದಲ್ಲಿ ಅಹಿಂಸೆಯನ್ನು ಪಾಲಿಸಿ. ಧ್ವನಿ ಹಾಗೂ ಮಾನಸಿಕ ಹಿಂಸೆ ಮಹಾಪಾಪ. ಅನೇಕ ಆಯ್ಕವಾದ ಪಾಲಿಸಿ. ಅಂದರೆ ಸಮಸ್ಯೆಯ ಸಮಾಧ ಚಿಂತನೆ ಮಾಡಿ. ಅಪರಿಗ್ರಹ ಅಂದರೆ ತನ್ನ ಹಾಗೂ ತನ್ನ ಪರಿವಾರದ ಸುಖ ಜೀವನಕ್ಕಾಗಿ ಬೇಕಾಗುವ ಸಂಪತ್ತನ್ನು ಹೊರತುಪಡಿಸಿ ಉಳಿದುದನ್ನು ಸಮಾಜ ಸೇವೆಗೆ ಬಳಸಿ. ಪರೋಪಕಾರ ಅಂದರೆ ಉಪಕಾರ ಭಾವನೆಯಿಂದ ಬದುಕಿ. ನಾನು ಬಸವಣ್ಣ. ತಾವು ಜೀವನದಲ್ಲಿ 7 ತತ್ವಗಳನ್ನು ಪಾಲಿಸಿ. ಕಲಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದೀಗ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದೇ ನಮ್ಮ ಕೂಡಲ ಸಂಗಮ ದೇವ ನುಡಿಸುವ ಪದ. ನಾನು ರಾಮಕೃಷ್ಣ ಪರಮಹಂಸ. ಎಲ್ಲ ಧರ್ಮಗಳು ಒಂದೇ. ಗುರಿಯುತ್ತ ನಮ್ಮನ್ನು ಒಯ್ಯುತ್ತವೆ. ವಿದ್ಯೆ ಮಾಯಿಂದ ಅವಿದ್ಯ ಮಾಯಗೆದ್ದು ಮಾಯತೀತರಾಗುವಂಥ ಹೆಜ್ಜೆ ಹಾಕಿ ಎಲ್ಲ ಅಸ್ಮಿತ್ವದ ಏಕತೆ. ಮಾನವರಲ್ಲಿ ಇರುವ ದೈವತ್ವ ದೇವರೇಕತೆ. ಎಲ್ಲ ಧರ್ಮಗಳ ಸಾಮರಸ್ಯ ಇವುಗಳನ್ನು ಹೇಳಿ. ಅಲ್ಲ ಅಲ್ಲ, ನನ್ನ ಹೆಸರು ಮೊಹಮ್ಮದ್ ಪೈಗಂಬರ್. ಮಹಾದೇವ ಆರಾಧನೆ ಅಂಧವಿಶ್ವಾಸ ಬಿಟ್ಟು ಸೃಷ್ಟಿ ಪೂಜೆ ಬಿಟ್ಟು ಏಕದೇವತೆಯನ್ನು ಆರಾಧನೆ ಮಾಡಿ ಜನಾಂಗೀಯ ಕಲಹ ಬಿಟ್ಟು ಸಮರಸ ಜೀವನ ನಡೆಸಿರಿ. ರಾಷ್ಟ್ರ ಒಗ್ಗಟ್ಟು ಭಾವೈಕ್ಯತೆಗೆ ಗಮನ ಕೊಡಿ. ಮದ್ಯಪಾನ ಮತ್ತು ವ್ಯಾಭಿಚಾರ ಬಿಡಿ. ನನ್ನ ಹೆಸರು ಗುರುನಾನಕ್. ಎಲ್ಲ ಮಾನವರು ಒಬ್ಬ ದೇವನ ಸಂತತಿಯರು. ಆದ್ದರಿಂದ ಎಲ್ಲರೂ ಸಹೋದರರು. ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ, ಎಲ್ಲರೂ ಸಮಾನರು. ಜಾತಿ ಪದ್ಧತಿಯನ್ನು ಆಚರಿಸಬೇಡಿ. ಯಾರೇ ಆಗಲಿ ಉತ್ತಮರಾಗುವುದು ಹುಟ್ಟಿನಿಂದ ಅಲ್ಲ, ಅವರ ವರ್ತನೆಯಿಂದ. ಸರ್ವಧರ್ಮ ಸಾರ.